ಈ 150 ಏನು ನೋಡ್ತಾ ಇದ್ದೀರಾ ಇದು ಡಿಸ್ಕಂಟಿನ್ಯೂ ಆಗುತ್ತೆ ಈಗ ಆ 150 ಏನಿದೆ ಲಾಂಚ್ ಆಗ್ತಾ ಇದೆ ಪ್ರೊಡಕ್ಷನ್ ಇಲ್ಲ ಇದು ಇದು ನೋಡಕ್ಕೆ ಚಿಂದಂತ ಗಾಡಿ ಇದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಅದನ್ನ ಲಾಂಚ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದು ಏನಾದ್ರು ಫೇಲ್ ಆಯ್ತು ಅಂದ್ರೆ ಇದನ್ನ ತಿರುಗಾ ಲಾಂಚ್ ಮಾಡಿದ್ರು ಬೇರೆ ಕಲರ್ ಬೇರೆ ಡಿಸೈನ್ ಒಂದಿಗೆ ಇದೆ ಇಂಜಿನ್ ಒಂದಿಗೆ नमस्ते स्नेहितरे इवत्तिन ई वीडियोगे निमगेल्ल सुस्वागत इवाग नीवु नोड्ता इद्दीरा बजाज पी 150 पल्सर अंतानू नीवु इल्ली नोडबहुदु पी 150 अंतानू इल्ली नोडबहुदु अंद्रे इल्ली नीवे अर्थ माड्कोबहुदु पल्सर 150 एनिदे अदु डिस्कंटिन्यू आगुत्ता अंद्रे ई प्रीवियस एनु नोड्ता इद्वि पल्सर 150 अदु डिस्कंटिन्यू आगुत्ते अंत अन्कोबहुदु आगलिल्ल अदन्न गौप्यवागि इड्ताने अंतंद्रे इदर मेले प्रयोग माड्ता इद्दाने अंत अर्थ इदन्न बिड्ताने मार्केट गे सक्सेस आगलिल्ल अंद्रे अदन्न प्रोडक्षन स्टार्ट माड्ताने ಈಗ ಸದ್ಯಕ್ಕೆ ಆ ಒಂದು ಬೈಕುಗಳು ಬರ್ತಾ ಇಲ್ಲ ಶೋರೂಮ್ ಗೆ ಪ್ರೊಡಕ್ಷನ್ ಕಮ್ಮಿ ಅಂದ್ರೆ ಪ್ರೊಡಕ್ಷನ್ ನಿಂತಿದೆ ಇದೇನಾದರೂ ಫೇಲ್ ಆದ್ರೆ P150 ಏನಾದರೂ ಹೊಗೆ ಹಾಕಿಸ್ಕೊಂತು ಅಂತಂದ್ರೆ ಪಲ್ಸರ್ 150 ಏನು ಬರ್ತಿತ್ತು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾನೆ ಇನ್ನು ಈ ಬೈಕ್ ನೋಡೋದಕ್ಕೆ ಅಂತೂ ನೀವು ಆಲ್ರೆಡಿ ನೋಡಿದಿರಾ N250 F250 N160 ಅದೇ ತರನೇ ಇರುತ್ತೆ ಮತ್ತೆ ಫ್ರಂಟ್ ಡೂಮ್ ನೋಡಿದ್ರೆ ನಿಮಗೆ ಡಿಸ್ಕವರ್ ಬೈಕ್ ನೆನಪಾಗಬಹುದು हल डिस्कवर 150 इवेल नेनपाबू डूम नोड़े इन बैक फ्यूल टैंक कैपासिटी बंद 14 लीटर फ्यूल टैंक कैपासिटी मेटल फ्यूल टैंक प्रीवियस बैक नमेंगे 15 लीटर सकता है 10 के जी जास्ती वेट है इकिन बैक न वेट 140 के जी आगब अब बैक के अडवांटेज आगबू आ मार्केटली अदू कंपेर या जास्ती मैलेज एक्सपेक्ट मोदे इन इंजिन विचार के बरदा आइक इंजिन DTSI इंजिन आगे बैक न इंजिन DTSI अल अगर ट्विन स्पार्क तप्पिद्रे ट्रिपल स्पार्क DTSI इंजिन इंजिन सिंगल स्पार्क ना नोडबहुदागिरुत्ते हांगागि DTSI टेक्नालजी इंजिन 149.68 सीसी इंजिन 14.5 BHP 13.5 न्यूटन मीटर टार्क ना होंदिरुत्ते एयर कूल्ड इंजिन आगिरुत्ते इदु 5 स्पीड गियर बॉक्स ना इल्ली नोडबहुदागिरुत्ते FI इंजिन आगिरोद्रिंद स्वल्प जास्तिने एक्सपेक्ट माड्बहुदागिरुत्ते इवाग बरोदिल्ल FI इंजिन हागू साइड स्टैंड इंजिन कट आफ् कूड इरुत्ते इन नावी क्लिपन हैंडल बार नोड़बू एर वेरियंटी सिंगल पीस हैंडल बारू कूड़ा बरते क्लिपन हैंडल बारू कूड़ा बरते इंस्ट्रूमेंट क्लस्टर वे रीति रीतिया इंस्ट्रूमेंट क्लस्टर आ वो वेरियंटलू नोड़बू नोड़ता इत ट्विन डिस्क वेरियंटू स्प्लिट सीट क्लिपन हैंडल बार ओडोमीटर अरे टैकोमीटर नावी रीति वो अनालॉग सिस्टम नोड़बाते स्पीडोमीटर गेर इंडिकेटर पोजिशन टाइम ओडो अदान ಈ ಒಂದು ಡಿಸ್ಪ್ಲೇಯಲ್ಲಿ ನಾವು ನೋಡಬಹುದಾಗಿರುತ್ತೆ ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದ್ರೆ 260 mm ಡಿಸ್ಕ್ ಫ್ರಂಟ್ ಆದ್ರೆ ರೇರ್ ಬಂದು 230 ಆಗಿರುತ್ತೆ ಸಿಂಗಲ್ ಡಿಸ್ಕ್ ವೇರಿಯಂಟ್ ಅಲ್ಲಿ ರೇರ್ ಬಂದು ಡ್ರಮ್ ರ್ಯಾಕ್ ಸಿಗುತ್ತೆ ನಮಗೆ 130 mm ಡ್ರಮ್ ರ್ಯಾಕ್ ಸಿಗುತ್ತೆ ಸಿಂಗಲ್ ಚಾನೆಲ್ ABS ಎರಡು ಬೈಕ್ ನಲ್ಲಿ ಎರಡು ವೇರಿಯಂಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ ಇನ್ನು ಟೈರ್ ನ ವಿಚಾರಕ್ಕೆ ಬರೋದಾದ್ರೆ 90x90 17 ಇಂಚ್ ಫ್ರಂಟ್ ಟೈರ್ ಆದ್ರೆ 100x80 17 ಇಂಚ್ ಟೈರ್ ಆಗಿರುತ್ತೆ ಸಿಂಗಲ್ ಡಿಸ್ಕ್ ವೇರಿಯಂಟ್ ಅಲ್ಲಿ ಫ್ರಂಟ್ ಬಂದು 80 ಸೆಕ್ಷನ್ ಟೈರ್ ಸಿಗುತ್ತೆ ರೇರ್ ಬಂದು 100 ಸೆಕ್ಷನ್ ಟೈರ್ ನಮಗೆ ಸಿಗುತ್ತೆ LED ಹೆಡ್ ಲೈಟ್ ಹಾಗೂ LED DRL ನ ನೋಡಬಹುದು LED ಪೈಲಟ್ ಲ್ಯಾಂಪ್ ನಾವು ನೋಡಬಹುದಾಗಿರುತ್ತೆ ಇನ್ನ ಇಂಡಿಕೇಟರ್ ಗಳು ನಾರ್ಮಲ್ ಬಲ್ಬ್ ಆಗಿರುತ್ತೆ ಲೈಟ್ ಬಂದು ಪಲ್ಸರ್ ಅವರ ಒಂದು ಟ್ರೇಡ್ ಮಾರ್ಕ್ ಇದು ಈ ರೀತಿಯಾದ ಒಂದು ಟ್ರೇಡ್ ಮಾರ್ಕ್ NS200 ಅಲ್ಲಿ ನಾವು ನೋಡಬಹುದು ಅದೇ ರೀತಿ 250 N250 ಇದರಲ್ಲೂ ಕೂಡ ಇದೇ ರೀತಿಯಾದ ಒಂದು ಟೈಲೈಟ್ ನಾವು ನೋಡಬಹುದಾಗಿರುತ್ತೆ LED ಟೈಲೈಟ್ ಆಗಿರುತ್ತೆ ಮತ್ತೆ ಇನ್ನೊಂದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇರುತ್ತೆ ಇದರಲ್ಲೂ ನಮಗೆ ಪಲ್ಸರ್ 150 ಪ್ರಿವಿಯಸ್ ಏನು ಸಿಕ್ತಿತ್ತು ಅದರಲ್ಲಿ ಸೈಲೆನ್ಸರ್ ನೋಡಬಹುದಿತ್ತು ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ NS200 ಅಲ್ಲಿ NS160 ಅಲ್ಲಿ ಯಾವ ರೀತಿಯಾದ ಒಂದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇರುತ್ತೆ ಅದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಬೇನೆ ಹಾಗಾದ್ರೆ ತಡ ಮಾಡೋದು ಬೇಡ ಗಾಡಿ ಓಡಿಸೋಣ ಆದಷ್ಟು ಗಾಡಿನ ನಿಧಾನಕ್ಕೆ ಓಡಿಸ್ತೀನಿ ಹೊಸ ಗಾಡಿ ಅಂತ ಅಲ್ಲ ಆಕ್ಚುಲಿ ಮೈಕು ಕೈ ಕೊಟ್ಟಿದೆ ನಂದು ಸರಿಯಾಗಿ ಕೇಳಿಸುತ್ತೋ ಇಲ್ವೋ ಸ್ಪೀಡ್ ಆಗೋದ್ರೆ ಮತ್ತೆ ಏನಾದರೂ ಒಂದು ಸ್ವಲ್ಪ ವೈರ್ ಅಲ್ಲ ಆಡಿದ್ರೆ ಕೇಳಿಸೋದೆ ಇಲ್ಲ ಅಂತ ಅನ್ಕೋತೀನಿ ಹೊಸ ಮೈಕ್ ತರಿಸ್ತೀನಿ ಅಂದ್ರೆ ಮೈಕ್ ಹೋಗಿಲ್ಲ ಅದು ಕನೆಕ್ಟರ್ ಒಂದು ಕನೆಕ್ಟರ್ ಕೊಡ್ತಾನೆ TRS ದು ಅದು ಹೋಗಿರಬಹುದು ಅದನ್ನ ಹೊಸ ತರಿಸಬೇಕಾಯ್ನ ಗೊತ್ತಿಲ್ಲ ಇನ್ನ ಈ ಗಾಡಿ ಬಗ್ಗೆ ಬರೋದಾದ್ರೆ ಈ ಗಾಡಿ ಅಂತೂ ಸ್ಮೂತ್ ಆಗಿದೆ ರಿಫೈನ್ಮೆಂಟ್ ಆದ ಇಂಜಿನ್ ಯಾಕಂದ್ರೆ ಅವಾಗ್ಲಿಂದ ಓಡಿಸ್ಕೊಂಡು ಬಂದಲ್ಲ ಶೋರೂಮ್ ಇಂದ ಇಲ್ಲಿಗೆ ಅವಾಗ್ಲೇ ಸ್ವಲ್ಪ ಫೀಲ್ ಆಯ್ತದು ಸಿಟಿ ಅಲ್ಲಿ ಅಂತ ಓಡಿಸೋದಕ್ಕೆ ಸಕ್ಕತ್ ಗಾಡಿ ಮೈಲೇಜ್ ನೇ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ 50 ರಿಂದ 55 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನ ಎರಡು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಬಹುದು ಆ ಒಂದು ಪಲ್ಸರ್ 150 ಇತ್ತಲ್ಲ ಅದಕ್ಕಿಂತ ಇನ್ನ ಒಂದು ಎರಡು ಮೂರು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜ್ ನ ಯಾಕಂದ್ರೆ ಇದೊಂದು ಸ್ವಲ್ಪ ವೇಟ್ ಕಡಿಮೆ ಇರುತ್ತೆ 10 ಕೆಜಿ ವೇಟ್ ಕಡಿಮೆ ಇರುತ್ತೆ 140 ಕೆಜಿ ಇದಾದ್ರೆ ಅದು 150 ಕೆಜಿ 150 ಕೆಜಿ ರೌಂಡ್ ಫಿಗರ್ ಅಲ್ಲ ಮೂರು ವೇರಿಯಂಟ್ ನಾಲ್ಕು ವೇರಿಯಂಟ್ ತರ ಬರುತ್ತೆ ಅದು 148 ರಿಂದ ಸ್ಟಾರ್ಟ್ ಆಗಿ 150 ಕ್ಕೆ ನಿಂತ್ಕೊಳ್ಳುತ್ತೆ ಇದು ಎರಡು ವೇರಿಯಂಟ್ ಅಲ್ಲೂ 140 ಅನ್ಕೋತೀನಿ ಇಲ್ಲ
ಸಿಂಗಲ್ ಡಿಸ್ಕ್ ಇರುತ್ತಲ್ಲ ಆ ರೀತಿ ಒಂದೊಂದು ಕೆಜಿ ಕಡಿಮೆ ಇರುತ್ತೆ ಸಿಂಗಲ್ ಡಿಸ್ಕ್ 139 ಆದರೆ ಇದು 140 ಕೆಜಿ ಈ ರೀತಿ ಇರುತ್ತೆ ಅದೃಷ್ಟಕ್ಕೆ ಎಲ್ಲ ವಾಯ್ಸು ರೆಕಾರ್ಡ್ ಆದರೆ ಸಾಕು ನಿಧಾನಕ್ಕೆ ಹೋಗ್ತಾ ಇದೀನಿ ಸ್ಪೀಡಾಗಿ ಅಲ್ಲಿ ಹೋಗ್ತೀನಿ ಇವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ತೀನಿ ಇನ್ನು ಈ ಬೈಕ್ನ ಯಾರ್ಯಾರು ತಗೋಬೋದು ಅಂತಂದ್ರೆ ಬಿಗಿನಿಯರ್ಸ್ ಗಳೆಲ್ಲ ತಗೋಬೋದು ಪಲ್ಸರ್ 150 ಪಲ್ಸರ್ 150 ತಗೋಬೇಕು ಅಂತಿದ್ದವರೆಲ್ಲ ಈ ಬೈಕ್ನ ತಗೋಬೋದು ಇಲ್ಲ ಅದು ಶೋರೂಮ್ ಅಲ್ಲಿ ನಿಂತಿದ್ರೆ ನೀವು ಅದನ್ನು ತಗೊಳ್ಳಿ ಯಾಕಂದ್ರೆ ಹಳೆ ಸ್ಟಾಕ್ ಗಳು ಮಡಗಿರ್ತಾರೆ ಆ ಪ್ರೊಡಕ್ಷನ್ ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆ ಗಾಡಿದು ಹಳೆ ಸ್ಟಾಕ್ ಗಳು ಏನಾದರೂ ಇದ್ರೆ ಅದನ್ನ ತಗೋಬೇಕು ಅಂತಿದ್ರೆ ಅದನ್ನ ತಗೊಳ್ಳಿ ಇನ್ನ ಒಂದು 2-3 ತಿಂಗಳಲ್ಲಿ ಸೇಲ್ ಆಗಿಬಿಡಬಹುದು ಅವೆಲ್ಲ 2-3 ತಿಂಗಳಲ್ಲ ಈ ಒಂದು ತಿಂಗಳಲ್ಲೇ ಸೇಲ್ ಆಗಿಬಿಡಬಹುದೇನೋ ಮತ್ತೆ ಅದಕ್ಕೆ 7000 ಏನೋ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಮಂಡ್ಯ ಶೋರೂಮ್ ಅಲ್ಲಿ 7000 ಕಡಿಮೆ ಬೆಲೆಯಲ್ಲಿ ಕೊಡ್ತಾವನೆ ಹೋಗಪ್ಪ ಹಾಗಾಗಿ ಅದನ್ನ ತಗೋಬೇಕು ಅಂತಿದ್ರೆ ಡಿಸ್ಕೌಂಟ್ ಒಂದಿರುತ್ತೆ ನೀವು ಹಂಗೂ ತಗೋಬಹುದು ಈ ಎರಡು ವೇರಿಯಂಟ್ ಅಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬಿಟ್ಟಿದ್ದಾನೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ತಗೋಬಹುದು ಒಬ್ಬೊಬ್ಬರಿಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇಷ್ಟ ಆದರೆ ಒಬ್ಬೊಬ್ಬರಿಗೆ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಇಷ್ಟ ಆಗುತ್ತೆ ಯಾಕಂದ್ರೆ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಕರೆಕ್ಟ್ ಆಗಿ ಅಪ್ರೈಟ್ ಪೊಸಿಷನ್ ತರ ಇರುತ್ತೆ ಈ ಗಾಡಿನೂ ಅಪ್ರೈಟ್ ಪೊಸಿಷನ್ ಅಲ್ಲೇ ಇದೆ ಈ ಕುತ್ತಿರೋಂತ ಪೋಸ್ಚರ್ ಆಗಿರಬಹುದು ಅದು ಕೂಡ ಅಪ್ರೈಟ್ ಪೊಸಿಷನ್ ಸ್ವಲ್ಪ ಬಗ್ಬೇಕು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಅಲ್ಲಿ ಸ್ವಲ್ಪ ಅಪ್ ಆಗಿರುತ್ತೆ ಅದು ಹಾಗಾಗಿ ಯಾವುದು ಇಷ್ಟ ಆಗುತ್ತೋ ಅದನ್ನ ತಗೋಬಹುದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಇಷ್ಟ ಇರೋರಿಗೆ ಎರಡು ಕೂಡ ಡಿಸ್ಕ್ ಬೇಕು ಅಂತಂದ್ರೆ ಸಿಗಲ್ಲ ನೋಡಿ ಇವನು ಬಜಾಜ್ ಅವನು ಮಾಡೋದೇ ತರಲೆ ಕೆಲಸ ಎರಡಕ್ಕೂ ಡಿಸ್ಕ್ ಬಿಡಬೇಕಾಯ್ತು ಇದರಲ್ಲಿ ಏನೋ ಚೇಂಜಸ್ ಮಾಡಬೇಕಿತ್ತು ಏನೇನೋ ಮಾಡಿಟ್ಟವನೆ ಎರಡು ಡಿಸ್ಕ್ ಬೇಕು ನನಗೆ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬೇಕು ಅಂದ್ರೆ ಈ ಗಾಡಿನೇ ತಗೊಳ್ಳಿ ಶಿಸ್ತಾಗಿ ಇದನ್ನ ತಗಿರಿ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಹಾಕಿಸ್ಕೊಳ್ಳಿ ಅಷ್ಟೇ ಇನ್ನು ಈ ಗಾಡಿ ಓಡಿಸೋದಕ್ಕಂತೂ ಫುಲ್ಲು ಸ್ಮೂತ್ ಆಗಿದೆ ವೈಬ್ರೇಷನ್ ಅಂತೂ ಕಾಣ್ಬರ್ತಲ್ಲ ಲೈಟ್ ವೈಟ್ ಗಾಡಿ ಅನಿಸುತ್ತೆ ನಿಮಗೆ ಪಲ್ಸರ್ಗಳೆಲ್ಲ ಒಂದು ರೇಂಜಿಗೆ ಜಾಸ್ತಿನೇ ಇರ್ತವೆ ವೇಟ್ಗಳು ಇದೊಂದು ಸ್ವಲ್ಪ ಲೈಟ್ ವೈಟ್ ಗಾಡಿ ಅನಿಸುತ್ತೆ ಡಿಸ್ಕವರ್ ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಇರುತ್ತೆ ಆದರೆ ಇದು 150 ಸಿ ಸಿ ಬೈಕು ಎಕ್ಸಾಸ್ಟ್ ನೋಟ್ ಎಲ್ಲ ಸಖತ್ತಾಗಿದೆ ಬೇಸಿಯಾಗಿದೆ ಯು ಎಸ್ ಪಿ ಸಾಕೆಟ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲೊಂದು ಹೋಲ್ಡರ್ ಹಾಕ್ಸ್ಕೊಂಡು ಇಲ್ಲಿಗೆ ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸೀಟ್ ಹೈಟ್ ಬಂದು 790 mm ಶಾರ್ಟ್ ರೈಡರ್ಗಳಿಗೆ ತುಂಬ ಅನುಕೂಲ ಆಗುವಂಥ ಸೀಟ್ ಹೈಟ್ ಇದು ಹೈಟ್ ಕಡಿಮೆ ಇರೋರಿಗೆ ಸೂಟ್ ಆಗುವಂಥ ಗಾಡಿ ಇದು ಅಂತಲೂ ಹೇಳ್ಬೋದು ಎತ್ತರ ಇರೋರು ಕೂಡ ಆರಾಮಾಗಿ ಓಡಿಸ್ಬೋದು 6 ಫೀಟ್ ಇರೋರು ಸ್ವಲ್ಪ ಕಂಫರ್ಟ್ ಆಗಬೇಕಾಗುತ್ತೆ ಅಂದರೆ 6 ಫೀಟ್ ಇರೋರಿಗೆ ಸ್ವಲ್ಪ ಕಾಂಪ್ರೋ ಆಗಬೇಕಾಗುತ್ತೆ 6 ಫೀಟ್ ಇರೋರು ಅದು ಬಿಟ್ಟರೆ 5'10", 5'11", 5'9", 8 ಇಂಥವ್ರಿಗೆಲ್ಲ ಸಖತ್ ಸೂಟ್ ಆಗುತ್ತೆ ಗಾಡಿ ಇದು ಎರಡು ವೇರಿಯಂಟಲ್ಲೂ 5-5 ಕಲರ್ ಸಿಗುತ್ತೆ ಅದರಲ್ಲಿ ಈ ಒಂದು ಕಲರ್ ಏನಿದೆ ಇದು ನೋಡಿದ್ರೆ F250 N250 ಈ ಕಲರ್ಗಳೆಲ್ಲ ನೋಡ್ದಂಗೆ ಆಗುತ್ತೆ ಮತ್ತು ಅದೇ ಥರ ಇದೆಯಲ್ಲ ಬೈಕು ಮತ್ತು ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬೈಕು ದೊಡ್ಡ ಬೈಕು ಅನ್ನೋ ಥರ ಫೀಲ್ ಆಗುತ್ತೆ ಇನ್ನು ಬ್ರೇಕ್ ಹೇಗಿದೆ ನೋಡೋಣ ಬನ್ನಿ ಸಿಂಗಲ್ ಚಾನಲ್ ABS ಎರಡು ಗಾಡಿಗಳು ಸಿಂಗಲ್ ಚಾನಲ್ ABSು ಎರಡು ವೇರಿಯಂಟು ಸಖತ್ತಾಗಿದೆ ಗುರು ಬ್ರೇಕು ಫ್ರಂಟ್ ಬ್ರೇಕ್ ಮಾತ್ರ ನಾನು ಅಪ್ಲೈ ಮಾಡಿದ್ದು ಫ್ರಂಟ್ ಬ್ರೇಕ್ ಬಗ್ಗೆ ನೀವು ಪೂರ್ತಿ ವಿಶ್ವಾಸ ಇಡ್ಬೋದು ಅಷ್ಟೊಂದು ಸಖತ್ತಾಗಿದೆ ಬ್ರೇಕು ಆ ರೇರ್ ಬ್ರೇಕ್ ಹಿಡಿಯೋಣ ಇರಿ ನಿಮಗೆ ರೇರ್ ಬ್ರೇಕ್ನ ಒಂದೇ ಸಲ ಈ ರೀತಿ ಒಂದು ಸಡನ್ ಬ್ರೇಕ್ ಹಾಕಿದ್ರೆ ಸ್ಕಿಡ್ ಆಗೋವಂಥ ಚಾನ್ಸಸ್ ಇರುತ್ತೆ ಫ್ರಂಟ್ ನಿಮಗೆ ಮೇಂಟೈನ್ ಆಗುತ್ತೆ ಅದು ಸಿಂಗಲ್ ಚಾನಲ್ ABSು ಸ್ಕಿಡ್ ಆಗಕ್ಕೆ ಬಿಡಲ್ಲ ಫ್ರಂಟು ರೇರ್ ಮಾತ್ರ ನಿಮಗೆ ಸ್ಕಿಡ್ ಆಗೇ ಆಗುತ್ತೆ ಹಂಗಾಗಿ ಸಡನ್ನಾಗಿ ರೇರ್ ಬ್ರೇಕ್ನ ಅಪ್ಲೈ ಮಾಡಬೇಡಿ ಎರಡೂ ಕೂಡ ಅಪ್ಲೈ ಮಾಡಿ 70% ಫ್ರಂಟ್ ಆದರೆ ರೇರ್ 30% ಮಾಡಿ ಆವಾಗ ಒಂದು ಗಾಡಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಇಲ್ಲ ಅಂದರೆ ಟೈರ್ ಹೋಗಿ ಆ ಕಡೆ ಎಲ್ಲೋ ಸ್ಲೈಡ್ ಆಗಿರುತ್ತೆ ಫ್ರಂಟ್ ಟೈರ್ ಮಾತ್ರ ನಿಂತಲ್ಲೇ ಇರುತ್ತೆ ಆ ರೀತಿ ಆಗುತ್ತೆ ಗಾಡಿ ಫ್ರಂಟ್ ಬ್ರೇಕ್ ಮಾತ್ರ ಎರಡು ಮಾತಿಲ್ಲ ಸಖತ್ತಾಗೈತೆ ಆರಾಮಾಗಿ ಕ್ರೂಸ್ ಮಾಡ್ಬೋದು 9200 ಕ್ರೂಸ್ ಮಾಡೋಕ್ಕಾಗಲ್ಲ 9200 ಟಾಪ್ ಸ್ಪೀಡ್ ಇದ್ರದ್ದು 110-115 ತನಕ ಹೋಗುತ್ತೆ ಆದರೆ 100 ಏನಿದೆ 100 ಟಚ್ ಮಾಡಿದ್ಮೇಲೆ ಸುಮ್ಮನಾಗಿ ಇನ್ನು ಮುಂದೆ ಟಾಪ್ ಸ್ಪೀಡ್ ಹೋಗ್ತೀನಿ ಅಂದರೆ ಯಾವಾಗಲೂ ಒಂದೊಂದ್ಸಲ ಅಪರೂಪಕ್ಕೆ ಅಮಾಸೆ ಹುಣ್ಮೆಗೆ ಹೋಗಿ ಯಾವಾಗಲೂ ಇದರಲ್ಲಿ 100 ಮೇಲೆ 110-115-120 ಈ ರೀತಿಯೆಲ್ಲ ರೈಡ್ ಮಾಡೋಕ್ಕಾಗಲ್ಲ 95-100 ಈ ರೀತಿಯೇ ಆಟಾಡಿ ಗಾಡಿ ಸ್ಮೂತಾಗಿದೆ ಟರ್ನಿಂಗ್ ರೇಡಿಯಸ್ ಇದೆಯಾ ನೋಡೋಣ ಹ್ಞೂ ಗುರು ಇದೆ ಅಯ್ಯೋ ಟರ್ನಿಂಗ್ ರೇಡಿಯಸ್ ಐತೆ ಗುರು
ನಮ್ಮ ಪಲ್ಸರ್ ಎನ್ಎಸ್ 200 ಗೋಲ್ಸಿದ್ರೆ ಟರ್ನಿಂಗ್ ರೇಡಿಯಸ್ ಜಾಸ್ತಿನೇ ಐತೆ ಇದರಲ್ಲಿ ಬೈಕ್ನ ಪ್ರೈಸ್ ಹೇಳಿ ಅದಾದ ನಂತರ ರೋಡ್ಗೆ ಹೋದ್ರೆ ಕ್ಯಾಮೆರಾ ಆಫ್ ಮಾಡ್ತೀನಿ ಯಾಕಂದ್ರೆ ಮೈಕ್ ಮೇಲೆ ನನಗೆ ವಿಶ್ವಾಸ ಇಲ್ಲ ಮೈಕ್ ಕ್ಯಾಪ್ಚರ್ ಮಾಡ್ಕೊತಾ ಇತ್ತಾ ವಾಯ್ಸ್ನ ಅಂತ ಗೊತ್ತಿಲ್ಲ ನನಗೆ ಹಂಗಾಗಿ ಜಾಸ್ತಿ ಮಾತಾಡೋದು ಬೇಡ ಟ್ವಿನ್ ವೇರಿಯಂಟ್ ಏನಿರುತ್ತೆ ಟ್ವಿನ್ ಡಿಸ್ಕ್ ವೇರಿಯಂಟ್ ಏನಿರುತ್ತೆ 155,000 1,54,000 to 55,000 ಅದು ಒಂದೊಂದು ಡಿಸ್ಟ್ರಿಕ್ಟ್ಗಳಿಗೂ ಬೇರೆ ಬೇರೆ ತರ ಇರುತ್ತೆ ಪ್ರೈಸು ಏನು ಹೇಳೋದಾದ್ರೆ ಸಿಂಗಲ್ ಡಿಸ್ಕ್ ವೇರಿಯಂಟ್ 151,000 ಚಿಲ್ಲರೆ ಏನೋ ಬರುತ್ತೆ ಮಂಡ್ಯ ಆನ್ ರೋಡ್ ಪ್ರೈಸು ಟ್ವಿನ್ ಡಿಸ್ಕ್ ವೇರಿಯಂಟ್ 155,000 ಚಿಲ್ಲರೆ ಏನೋ ಬರುತ್ತೆ 4,500 ಹೆಚ್ಚು ಕಮ್ಮಿ ಐತೆ ಗುರು ಸಿಂಗಲ್ ಡಿಸ್ಕ್ ವೇರಿಯಂಟ್ಗೂ ಡಬಲ್ ಡಿಸ್ಕ್ ವೇರಿಯಂಟ್ಗೂ ತಗೊಳ್ಳೋದಾದರೆ ಟ್ವಿನ್ ಡಿಸ್ಕ್ ವೇರಿಯಂಟ್ ತೊಗೊಳ್ಳಿ ನಿಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬರುತ್ತೆ ಸ್ಪ್ಲಿಟ್ ಸೀಟ್ ಸಿಗುತ್ತೆ ಟ್ವಿನ್ ಡಿಸ್ಕ್ ಸಿಗುತ್ತೆ ಡಿಸ್ಕ್ ಇದ್ರೆ ಸ್ವಲ್ಪ ಹೆಚ್ಚಿನ ಬ್ರೇಕಿಂಗ್ ಪವರ್ ಇರುತ್ತೆ ಅದಾದ ನಂತರ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ ಟ್ವಿನ್ ಡಿ ಸ್ಪ್ಲಿಟ್ ಸೀಟ್ ಇರುತ್ತೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇರುತ್ತೆ ಅಂತ ಇದು ಈ ಗಾಡಿಯ ಬೆಲೆ ಈ ಗಾಡಿನ ತಗೋಬೇಕು ಅಂತಂದರೆ ಮಂಡ್ಯ ಬಜಾಜ್ ಶೋರೂಮ್ಗೆ ಬರ್ಬೋದು ಮಂಡ್ಯ ಡಿಸ್ಟಿಕ್ನವರಾದರೆ ಬೇರೆ ಬೇರೆ ಡಿಸ್ಟಿಕ್ನವರಾದರೆ ಆ ಊರಿನ ಶೋರೂಮ್ಗೆ ಹೋಗ್ಬೋದು ಪಾಪ್ಯುಲರ್ ಬಜಾಜ್ ಶೋರೂಮ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ ಗಾಡಿ ಬಗ್ಗೆ ವಿಚಾರಿಸ್ಬೋದು ಟೆಸ್ಟ್ ರೈಡ್ ಮಾಡಬೇಕು ಗಾಡಿ ತಗೋಬೇಕು ಅಂತಂದರೆ ಶೋರೂಮ್ಗೆ ಬಂದು ಭೇಟಿ ಕೊಡ್ಬೋದು ಮಂಡ್ಯದಲ್ಲಿರೋದು ಒಂದೇ ಬಜಾಜ್ ಶೋರೂಮು ಅಲ್ಲಿಗೆ ನೀವು ಬರಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು